ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. BMW ಕಂಪನಿಯು ತನ್ನ ಸೀಮಿತ ಆವೃತ್ತಿಯ X7 ಡಾರ್ಕ್ ಶಾಡೋ SUVಯನ್ನು ಅನಾವರಣಗೊಳಿಸಿದೆ. BMW ಕಂಪನಿಯು ಈ SUVಯ ಕೇವಲ 500 ಯೂನಿಟ್ಗಳನ್ನು ಮಾತ್ರ ಉತ್ಪಾದನೆ ಮಾಡುವುದಾಗಿ ಹೇಳಿದೆ. ಈ SUVಯ ಉತ್ಪಾದನೆಯನ್ನು ಅಮೆರಿಕದ ಸ್ಟಾರ್ಟನ್ಬರ್ಗ್ನಲ್ಲಿರುವ BMW ಉತ್ಪಾದನಾ ಘಟಕದಲ್ಲಿ ಆಗಸ್ಟ್ ತಿಂಗಳಿನಿಂದ ಆರಂಭಿಸಲಾಗುವುದು. ಈ ವಿಶೇಷ ಆವೃತ್ತಿಯ SUVಯನ್ನು ವಿಶ್ವಾದ್ಯಂತ ಮಾರಾಟ ಮಾಡಲಾಗುವುದೆಂದು ಕಂಪನಿ ಹೇಳಿದೆ. BMW ಎಕ್ಸ್ನಲ್ಲಿರುವ ಎಲ್ಲ ಇಂಜಿನ್ ಆಯ್ಕೆಗಳೊಂದಿಗೆ ಈ ಯನ್ನು ಮಾರಾಟ ಮಾಡಲಾಗುವುದು. ಸೀಮಿತ ಆವೃತ್ತಿಯ ಈ ಎಸ್ಯುವಿ ಹಲವು ಕಾಸ್ಮೆಟಿಕ್ ಬದಲಾವಣೆಗಳನ್ನು ಹೊಂದಿರಲಿದೆ. X7 ಡಾರ್ಕ್ ಶಾಡೋ ಎಸ್ಯುವಿ BMW ಕಂಪನಿಯ ಇಂಡಿವಿಜುವಲ್ ಫ್ರೋಜನ್ ಆರ್ಟಿಕ್ ಗ್ರೇ ಮೆಟಾಲಿಕ್ ಬಣ್ಣವನ್ನು ಹೊಂದಿದೆ. ಈ ಎಸ್ಯುವಿ ಗ್ಲಾಸ್ ಬ್ಲಾಕ್ ರೂಫ್ ರೇಲ್ ಹಾಗೂ ಪ್ರೊಟೆಕ್ಷನ್ ಗ್ಲೇಸಿಂಗ್ ಸನ್ ರೂಫ್, ಎಂ ಸ್ಪೋರ್ಟ್ ಪ್ಯಾಕೇಜ್ ನ ಏರೋ ಡೈನಾಮಿಕ್ ಆಪ್ಟಿಮೈಸ್ ಬಾಡಿ ವರ್ಕ್ ಗಳನ್ನು ಹೊಂದಿದೆ. ಇದರ ಜೊತೆಗೆ ವಿಭಿನ್ನ ಬಂಪರ್, ಏರ್ ಡ್ಯಾಮ್, ಸೈಡ್ ಸ್ಕರ್ಟ್, ವಿಸ್ಪೋಕ್ ವಿನ್ಯಾಸದ 22 ಇಂಚಿನ ಎಂ ಲೈಟ್ ಅಲಾಯ್ ವೀಲ್ ಹಾಗೂ ಎಂ ಸ್ಪೋರ್ಟ್ ಎಕ್ಸಾಸ್ಟ್ ಸಿಸ್ಟಮ್ ಗಳನ್ನು ಹೊಂದಿದೆ. X7 ಡಾರ್ಕ್ ಶಾಡೋ ಎಸ್ಯುವಿ 6 ಅಥವಾ 7 ಸೀಟುಗಳಲ್ಲಿ ಮಾರಾಟ ಮಾಡಲಾಗುವುದು. ಭಾರತದಲ್ಲಿ X7 ಡಾರ್ಕ್ ಶಾಡೋವನ್ನು 3 ಇಂಜಿನ್ ಆಯ್ಕೆಗಳೊಂದಿಗೆ ಮಾರಾಟ ಮಾಡಲಾಗುವುದು. ಇವುಗಳಲ್ಲಿ ಎಕ್ಸ್ ಡ್ರೈವ್ 30D ಮಾದರಿಗಳಲ್ಲಿರುವ 3.0 ಲೀಟರಿನ ಇನ್ಲೈನ್ 6 ಸಿಲಿಂಡರ್ ಟ್ವಿನ್ ಟರ್ಬೋ ಡೀಸೆಲ್ ಇಂಜಿನ್ 264 BHP ಪವರ್ ಹಾಗೂ 620 Nm ಟಾರ್ಕ್ ಉತ್ಪಾದಿಸುತ್ತದೆ. ಎಕ್ಸ್ ಡ್ರೈವ್ 40i ಮಾದರಿಯಲ್ಲಿರುವ 3.0 ಲೀಟರಿನ ಇನ್ಲೈನ್ 6 ಟ್ವಿನ್ ಟರ್ಬೋ ಪೆಟ್ರೋಲ್ ಇಂಜಿನ್ 339 BHP ಪವರ್ ಹಾಗೂ 450 Nm ಟಾರ್ಕ್ ಉತ್ಪಾದಿಸುತ್ತದೆ. ಟಾಪ್ ಎಂಡ್ ಮಾದರಿಯಾದ M50D ಮಾದರಿಯಲ್ಲಿರುವ ಕ್ವಾಡ್ ಟರ್ಬೋ 3.0 ಲೀಟರಿನ ಇಂಜಿನ್ 395 BHP ಪವರ್ ಹಾಗೂ 760 Nm ಟಾರ್ಕ್ ಉತ್ಪಾದಿಸುತ್ತದೆ. ಈ ಎಲ್ಲ 3 ಇಂಜಿನ್ಗಳು 4-wheel ಡ್ರೈವ್ ಸಿಸ್ಟಮ್ನೊಂದಿಗೆ 8 ಸ್ಪೀಡಿನ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಯೂನಿಟ್ ಹೊಂದಿವೆ. ಈ ಹೊಸ ಎಸ್ಯುವಿಯನ್ನು ಅರ್ಬನ್ ಗ್ರೀನ್ ಹಾಗೂ ಗ್ರೀಸಿಯೋ ಟೆಲಿಸ್ಟೋ ಮೆಟಾಲಿಕ್ ಎಂಬ 2 ಹೊಸ ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುವುದು. BMW ಕಂಪನಿಯು X7 ಡಾರ್ಕ್ ಶಾಡೋ ಎಸ್ಯುವಿಯ ಬೆಲೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.